ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಚೈತನ್ಯ. ಸೊ ಇವತ್ತು ನಾನು ಒಂದು ಹೊಸ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ಇನ್ ವಿಡಿಯೋ ಏನಿದೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನನ್ ದಿನಾನು ಮೇಕಪ್, ಸ್ಕಿನ್ ಕೇರ್ ಇಂಥ ವಿಡಿಯೋಸ್ನೇ ಮಾಡ್ತಾ ಇದ್ದೆ. ಸ್ವಲ್ಪ ಚೇಂಜಸ್ ಇದ್ರೆ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಇನ್ಫಾರ್ಮೇಟಿವ್ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಏನಿಲ್ಲ ಫ್ರೆಂಡ್ಸ್, ನಿಮ್ಗೆ ಟೈಟಲ್ ನ ನೋಡೆ ಗೊತ್ತಾಗಿರ್ಬೇಕು ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ. ಹೌದು ಫ್ರೆಂಡ್ಸ್, ಇವತ್ತು ನಾನು ರೂಮ್ದು ಮೇಕ್ ಓವರ್ ವಿಡಿಯೋನ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಸ್ವಲ್ಪ ನಿಮ್ಗೆ ಸೌಂಡ್ ಬರ್ತಾ ಇರ್ಬೋದು. ಇಲ್ಲಿ ಪಕ್ಕದಲ್ಲಿ ಒಂದು ಫ್ಲಾಟ್ ಇದಾಗ್ತಿದೆ, ಸೊ ಅದಕ್ಕೋಸ್ಕರ ಸೌಂಡ್ ಬರುತ್ತೆ ನಿಮ್ಗೆ. ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಏನು ಮಾಡೋಕ್ಕಾಗಲ್ಲ, ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಈ ತರ ತುಂಬಾ ಡಿಸ್ಟರ್ಬೆನ್ಸ್ ನನ್ಗಂತೂ ಆಗ್ತಾ ಇರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡಿದೆ, ಬನ್ನಿ ರೂಮ್ ಮೇಕ್ ಓವರ್ ನ. ನಾನು ಹೊಸದು ಆಸೆ ಕೂಡ ತರಿಸಿದ್ದೆ. ಸೊ ನಿಮ್ ಜೊತೆಗೆ ನಾನು ಆ ರಿವ್ಯೂನ ಫಸ್ಟ್ ಶೇರ್ ಮಾಡ್ಬಿಡ್ತೀನಿ. ಸೊ ಆ ವಿಡಿಯೋ ಏನಿದೆ, ನಾನು ಅದು ಇವತ್ತು ಶೂಟ್ ಮಾಡಿರಲಿಲ್ಲ, ಆಸೆ ಬಂದಾಗ ಶೂಟ್ ಮಾಡಿದೆ. ಸೊ ತುಂಬಾ ದಿವಸ ಆಯ್ತು ರೂಮ್ ಮೇಕ್ ಓವರ್ ಮಾಡ್ಬೇಕು ಮಾಡ್ಬೇಕು, ವಿಡಿಯೋ ಮಾಡ್ತಾ ಮಾಡೋಣ ರೂಮ್ ಮೇಕ್ ಓವರ್, ನಿಮ್ಗೂ ಹೆಲ್ಪ್ ಆಗತ್ತೆ ಅಂತ ಹೇಳಿ ಇಷ್ಟು ದಿನ ಹಾಗೆ ತಳ್ತಾ ಬಂದೆ. ಸೊ ಇವತ್ತು ಮಾಡ್ತಿದ್ದೀನಿ. ಬಟ್ ಆಸೆ ತರಿಸಿದ್ದು ಯಾವ ಟೈಮಲ್ಲಿ ಅವಾಗ್ಲೇ ನಾನು ಆ ವಿಡಿಯೋ ಶೂಟ್ ಮಾಡಿ ಇಟ್ಟಿದ್ದೆ, ರೂಮ್ ಮೇಕ್ ಓವರ್ ಮಾಡ್ಬೇಕಾದ್ರೆ ಬೇಕಾಗತ್ತೆ ಅಂತ. ಸೊ ಆಸೆ ಹೇಗಿದೆ, ನಾನು ಎಲ್ಲಿ ತರಿಸಿದೆ, ಎಂತ ಆಸೆ ಅಂತ ಹೇಳಿ ಇವಾಗ ಕ್ಲಿಪ್ಪಿಂಗ್ ನ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಇತ್ತು ಕ್ಲಿಪ್ಪಿಂಗ್ ಅಂತ ಹೇಳಿ. ಆಸೆ ಎಲ್ಲ ಸೂಪರ್ಬ್ ಆಗಿದೆ, ಕ್ವಾಲಿಟಿ ಅಂತೂ. ಅದು ತರಿಸೆ ಇವಾಗ ಒಂದು 20 ಡೇಸ್ ಆಗಿರ್ಬೋದು. ರೂಮ್ ಮೇಕ್ ಓವರ್ ವಿಡಿಯೋ ಮಾಡಕ್ಕೆ ಆಗಿರ್ಲಿಲ್ಲ ನನ್ಗೆ. ಸಾರಿ, ಒಂದ್ ಸ್ವಲ್ಪ ವಿಂಡೋ ಕ್ಲೋಸ್ ಮಾಡ್ಬಿಡ್ತೀನಿ, ತುಂಬಾ ನಾಯ್ಸ್ ಬರ್ತಾ ಇದೆ. ಸೊ ಇಷ್ಟ ದಿನ ಆಗೇ ಇರ್ಲಿಲ್ಲ, ಈಗ ಮಾಡ್ತಿದ್ದೀನಿ ನಾನು ರೂಮ್ ಮೇಕ್ ಓವರ್ ವಿಡಿಯೋ. ಸೊ ರೂಮ್ ಮೇಕ್ ಓವರ್ ಮಾಡ್ಬೇಕಂತಾನೆ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ನ ಕೂಡ ನಾನು ಪರ್ಚೇಸ್ ಮಾಡಿದೀನಿ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ರೂಮ್ ಹೋಗ್ತೀನಿ ನಾನು. ಸೊ ಫ್ರೆಂಡ್ಸ್, ನಮ್ ರೂಮ್ ಇವಾಗ ತುಂಬಾ ಮೆಸ್ಅಪ್ ಆಗ್ಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು. ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದ್ಬಿಟ್ಟಿದೀನಿ ನಾನು ರೂಮ್ ಮೇಕ್ ಓವರ್ ಮಾಡ್ಬೇಕಂತಾನೆ. ಇವಾಗ ಎಲ್ಲಾನು ನೀಟಾಗಿ ಮಾಡ್ಬೇಕು. ಬೆಡ್ಶೀಟ್ಸ್ ಕೂಡ ನಾನು ಮಡ್ಚಿಲ್ಲ, ಯಾಕಂದ್ರೆ ಇವತ್ತು ವಿಡಿಯೋ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಮಡ್ಚಿಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದೆ ಆ ಬೆಡ್ ನಾವು ತರಿಸಿದ್ದು. ಸೊ ಈ ರೀತಿಯಾಗಿದೆ, ನೀವು ನೋಡ್ಬೋದು. ಕೆಳಗಡೆ ಕಂಪಾರ್ಟ್ಮೆಂಟ್ಸ್ ಕೂಡ ಇದೆ, ಸ್ಟೋರೇಜ್ ಕೂಡ ಇದೆ. ನಿಮಗೆ ನಾನು ಬೆಡ್ ನ ರಿಮೂವ್ ಮಾಡಿ ಆಮೇಲೆ ತೋರಿಸ್ತೀನಿ. ಇದು ಬೆಡ್ ಏನಿದೆ, ಇದು ಫ್ಲಿಪ್ಕಾರ್ಟ್ ಇದೇನೆ, ಅವರೇ ಸೆಲ್ ಮಾಡ್ತಾ ಇದ್ದಿದ್ದು. ಸೊ ಇಲ್ಲಿ ಹೆಸರು ಕೂಡ ಕೊಟ್ಟಿದ್ದಾರೆ, ಸ್ಪ್ರಿಂಗ್ ಟೆಕ್ ಅಂತ. ಸೊ ಇದ್ರದ್ದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ. ಸೊ ಬೆಡ್ದು ಮ್ಯಾಟ್ರಸ್ದು ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಬೋದು. ಸೊ ನಾವು ತಗೊಂಡಿರೋದು ಕಿಂಗ್ ಸೈಜ್ದು ಬೆಡ್ಡು, ಇದು ಕ್ವೀನ್ ಅಲ್ಲ ಇದು ಕಿಂಗ್. ಮತ್ತೆ ಲೆಂತ್ ಬ್ರೆಡ್ತ್ ನಿಮಗೆ ನಾನು ಆಮೇಲೆ ಶರಣ್ಗೆ ಕೇಳಿ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಓಕೆ, ಇದೇನು ಸ್ಪೆಷಾಲಿಟಿ ಈ ಬೆಡ್ದು ಈ ಮ್ಯಾಟ್ರಸ್ದು ಅಂತ ಹೇಳಿ ನಾನು ಹೇಳ್ತೀನಿ ಇವಾಗ. ಸೊ ಇದೇನಂದ್ರೆ, ಈ ರೀತಿಯಾಗಿ ಇಲ್ಲ ಕುತ್ಕೊಳ್ಳೋದು, ಇಲ್ಲಾಂದ್ರೆ ಈ ತರ ನಾವು ಒಂದು ಹ್ಯಾಂಡ್ ನ ಹಿಂಗೆ ಪ್ಲೇಸ್ ಮಾಡಿದಾಗ ಇಲ್ಲೊಂದು ಡಂಟ್ ತರ ಕ್ರಿಯೇಟ್ ಆಗಿದೆ, ನೀವು ನೋಡ್ಬೋದು. ಸೊ ಡಂಟ್ ತರ ಕ್ರಿಯೇಟ್ ಆಗಿದೆ, ನಿಮಗೆ ಕ್ಯಾಮ್ರಾ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಡಂಟ್ ತರ ಕ್ರಿಯೇಟ್ ಆಗಿರುತ್ತೆ, ಮತ್ತೆ ಏರ್ ಫ್ಲೋ ಆಗಿ ಮತ್ತೆ ಅದೇ ಪೊಸಿಷನ್ ಗೆ ರಿಪ್ಲೇಸ್ ಆಗುತ್ತೆ. ಸೊ ಇದು ಈ ಬೆಡ್ದು ಅದೇ ಸ್ಪೆಷಾಲಿಟಿ. ಸೊ ಇದನ್ನ ಮೆಮೊರಿ ಬೆಡ್ ಅಂತ ಹೇಳ್ತಾರೆ, ಮೆಮೊರಿ ಫೋಮ್ ಬೆಡ್ ಅಂತ. ಸೊ ಇದು ನನಗೆ ಬೇಕಿತ್ತು ಇದೇ ತರ ಬೆಡ್ಡು. ಹೌದು, ಮತ್ತೆ ಇಲ್ಲೂ ಕೂಡ ಹಿಂಗ್ ಓಪನ್ ಮಾಡಿದ್ರೆ ಸ್ಟೋರೇಜ್ ಇದೆ. ಸೊ ಇಲ್ಲಿ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ದು ಇದು ಮಾಡಿದ್ನ ಇಟ್ಟಿದ್ದೀನಿ. ಸೊ ಈ ರೀತಿ ಓಪನ್ ಮಾಡಿದ್ರೆ ಈ ತರ ನಿಮಗೆ ಕಾಣುತ್ತೆ, ಮತ್ತೆ ಹಿಂಗ್ ಕ್ಲೋಸ್ ಮಾಡ್ಕೊಳ್ಬಹುದು. ಸೊ ಅದು ಎರಡ್ ಸೈಡ್ ಕೊಟ್ಟಿಯಾರಂತ ಸ್ಟೋರೇಜ್ ನ. ಸೊ ಬೆಡ್ ಕೂಡ ಹಾಕ್ಬಿಟ್ಟಿದೀವಿ. ಇವಾಗ ನಾನು ನಿಮಗೆ ಬೆಡ್ನ ಹೀಗೆ ಜಸ್ಟ್ ಓಪನ್ ಮಾಡಿ ತೋರಿಸ್ತೀನಿ. ಕೆಳಗಡೆ ಪೂರ್ತಿ ಸ್ಟೋರೇಜ್ ಇದೆ, ಸ್ಟೋರೇಜ್ದು ಒಂದೊಂದು ಬಾಕ್ಸ್ ತರ ಕೊಟ್ಟಿದ್ದಾರೆ. ಈ ಬೆಡ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಬೆಡ್ಶೀಟ್ಸ್ನೆಲ್ಲ ಇಲ್ಲ ಬಟ್ಟೆಗಳನ್ನ, ನಿಮ್ಮ ಮನೇಲಿ ಏನಾದರೂ ವಾರ್ಡ್ರೋಪ್ ಇಲ್ಲ ಅಂದರೆ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ಬೋದು ನೀವು. ಸೊ ತೋರಿಸ್ತೀನಿ ನಿಮ್ಗೆ ಇವಾಗ. ಸೊ ಇಷ್ಟು ಇಂಚಿದೆ, ನೀವು ನೋಡ್ತಾ ಇರ್ಬೋದು. ಸೊ ಈಗ ಓಪನ್ ಮಾಡಿದ್ರೆ ಇಲ್ಲಿ ಸ್ಟೋರೇಜ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ, ಈ ರೀತಿಯಾಗಿ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಫುಲ್ ಅದೇ ಇದೆ ಪೂರ್ತಿ, ನಾವಿಲ್ಲಿ ಮ್ಯಾಟ್ರಸ್ನ ಹಾಕಿದ್ದೀವಿ ಅಷ್ಟೇ. ಸೊ ನೋಡಿ, ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ, ಈಗ ರಿಮೂವ್ ಮಾಡ್ಕೊಳ್ಬೋದು ನೀವು, ಮತ್ತೆ ಕ್ಲೋಸ್ ಮಾಡ್ಕೊಳ್ಬೋದು. ನಾನು ಇಲ್ಲೆಲ್ಲ ಬೆಡ್ಶೀಟ್ನ ಇಟ್ಟಿದ್ದೀನಿ ಒಳಗಡೆ. ಸೊ ಮೇಕ್ ಓವರ್ ಮಾಡೋಕ್ಕೂ ಮುಂಚೆ ರೂಮ್ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ.
ಸೊ ಹೀಗಿತ್ತು ರೂಮು ಮೇಕ್ ಓವರ್ ಮಾಡೋಕ್ಕೂ ಮುಂಚೆ. ಸೊ ಇವಾಗ ಬನ್ನಿ ಮೇಕ್ ಓವರ್ ಮಾಡೋಣ. ಚಾರ್ಜರ್ಸ್ ಎಲ್ಲ ಎತ್ತಿರ್ತೀನಿ ಇವಾಗ ಒಂದಾಗೊಂದೇ. ಯೂಟ್ಯೂಬ್ ಬುಕ್ ನನ್ನ ಐಡಿಯಾಸ್ ಎಲ್ಲ ಇದ್ರಲ್ಲೇ ನಾನು ಬರ್ಕೊಳ್ಳೋದು. ಸೊ ಇವಾಗ ಫಸ್ಟ್ ನಾವ್ ಏನ್ ಮಾಡೋಣ ಅಂದ್ರೆ ಕ್ಲೀನ್ ಮಾಡ್ಕೊಂಡ್ ಬಿಡೋಣ ನೀಟಾಗಿ. ಕರ್ಟನ್ ಹತ್ರ ವಿಂಡೋಸ್ ಎಲ್ಲಾನು ವಿಂಡೋ ಎಲ್ಲ ಇದೆಯಲ್ಲ ಅದೆಲ್ಲ ಕ್ಲೀನ್ ಮಾಡಿ ಕರ್ಟನ್ಸ್ ನ ಹಾಕೋಣ ಹೊಸದಾಗಿ. ಅದಾದ್ಮೇಲೆ ಎಲ್ಲವನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ನೀಟಾಗಿ ವೈಪ್ ಮಾಡ್ಕೊಂಡಿದೀನಿ. ಈ ಕಿಟಕಿ ಏನಿಲ್ಲ, ನೀಟ್ ಇದೆ. ಸೊ ಇದನ್ನ ಕರ್ಟನ್ ನೀಟ್ ಮಾಡ್ಬೇಕು ಅಷ್ಟೇನೆ. ಇವಾಗ ಆ ಕಿಟಕಿಗೆ ಹೊಸ ಕರ್ಟನ್ ತಂದಿದೀನಿ, ಅದನ್ನ ಹಾಕ್ಬೇಕಷ್ಟೇ. ಸೊ ಫ್ರೆಂಡ್ಸ್, ಇವಾಗ ಕರ್ಟನ್ ನ ಹಾಕಿದೀನಿ ನಾನು, ಜಸ್ಟ್ ಹೀಗೆ ರೆಡ್ ಮಾಡ್ಬೇಕು. ಸೊ ಇವಾಗ ಹಾಕಿದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇದು ಫುಲ್ ಲೆಂತ್ ಕರ್ಟನ್ ನ ಹಾಕಿದೀನಿ. ಇವಾಗ ಬೆಡ್ ಸ್ಪ್ರೆಡ್ ಎಲ್ಲಾನು ಮಡ್ಚ್ಬಿಟ್ಟು ಇಟ್ಬಿಡೋಣ. ಸೊ ಫ್ರೆಂಡ್ಸ್, ಇದನ್ನ ಹೊಸದಾಗಿ ಪರ್ಚೇಸ್ ಮಾಡಿದ್ದೆ ನಾನು. ಈ ತರ ಇದೆ, ಇದು ಬೆಡ್ ಮೇಲೆ ಹಾಸಂತದ್ದು. ಸೊ ಇದನ್ನ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು, ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ವಿ. ಸೊ ಇದರದ್ದು ಪ್ರೈಸ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನಿಮಗ್ ಬೇಕಂದ್ರೆ ಚೆಕ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿದೆ, ನೆವಿ ಬ್ಲೂ ಕಲರ್ ಅಲ್ಲಿ ಮತ್ತೆ ಗೋಲ್ಡ್ ಪ್ರಿಂಟ್ಸ್ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಲುಕ್ ಆಗಿ ಕಾಣುತ್ತೆ, ರಾಯಲ್ ಆಗಿ ಕಾಣುತ್ತೆ. ಸೊ ಇವಾಗ ಸ್ಪ್ರೆಡ್ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಸ್ಪ್ರೆಡ್ ಮಾಡಿದೀನಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಲುಕ್ ಆಗಿ ಕಾಣುತ್ತೆ ನಮ್ ಬೆಡ್ಗೆ ಅಂತ. ಸೊ ನಿಮ್ಗೆ ಏನಾದ್ರೂ ಇದು ಬೇಕು ಪ್ರಾಡಕ್ಟ್ ಅಂದ್ರೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಪ್ರೈಸ್ ಸಮೇತ. ಸೊ ಹೋಗಿ ಚೆಕ್ಔಟ್ ಮಾಡಿ. ಸೊ ಫ್ರೆಂಡ್ಸ್, ಇದನ್ನ ಪರ್ಚೇಸ್ ಮಾಡಿದೆ ನಾನು. ಲೈಟ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನೈಟ್ ಟೈಮ್ಸ್ ಅಲ್ಲಿ ಹಾಕಿದ್ರೆ. ಸೊ ದಿವಾಲಿ ಕೂಡ ಇರೋದ್ರಿಂದ ಇದು ಒಟ್ಟಿಗೆ ಪರ್ಚೇಸ್ ಮಾಡಿದ್ದೆ. ಸೊ ಇದು ತುಂಬಾ ಉದ್ದ ಬರುತ್ತೆ. ಸೊ ಇವಾಗ ಹಾಕಿ ನಿಮಗ್ ನಾನು ತೋರಿಸ್ತೀನಿ. ಈ ರೀತಿಯಾಗಿದೆ. ಸೊ ತುಂಬಾ ಲುಕ್ ಆಗಿ ಕಾಣುತ್ತಿದ್ದು ಲೈಟ್ಸ್ ಆನ್ ಮಾಡಿದಾಗ. ಸೊ ಫುಲ್ಲು ಮೇಕ್ ಓವರ್ ಆಗ್ಲಿ, ಆಮೇಲೆ ಆನ್ ಮಾಡ್ತೀನಿ ನಾನು ಈ ಫಿಲ್ ಟವರ್. ಇಲ್ಲಿ ಇಲ್ಲೇ ಇಟ್ಬಿಡೋಣ ಟ್ವಿನ್ ಟವರ್ನ, ಸೊ ದಟ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಇವಾಗ ಫೈನಲಿ ಎಲ್ಲಾನು ಮುಗ್ದಿದೆ. ಈಗ ನಿಮಗ್ ನಾನು ಜಸ್ಟ್ ಫೈನಲ್ ಲುಕ್ ತೋರಿಸ್ಬೇಕು ಅಷ್ಟೇನೆ. ಸಿಂಪಲ್ ಆಗೇ ಮಾಡಿದೀನಿ, ನನ್ಗೆ ಹೀಗೆ ಇಷ್ಟ ಆಗುತ್ತೋ ಆ ತರ ಮಾಡಿದೀನಿ. ಸೊ ನಿಮ್ಗೆ ಏನಾದ್ರು ಇದ್ರಲ್ಲಿ ಸ್ವಲ್ಪ ನಿಮ್ಗೆ ಐಡಿಯಾ ಏನಾದ್ರು ಸಿಕ್ಕಿದ್ರೆ ನೀವು ಕೂಡ ಮೇಕ್ ಓವರ್ ಮಾಡ್ಕೊಳ್ಬಹುದು ನಿಮ್ ರೂಮ್ದು. ಬನ್ನಿ ಈಗ ಫೈನಲ್ ಲುಕ್ ನ ತೋರಿಸ್ತೀನಿ ನಾನು.
ಹಾಗಾದ್ರಲ್ಲ ಫ್ರೆಂಡ್ಸ್, ನನ್ ರೂಮ್ ಮೇಕ್ ಓವರ್ ಹೇಗಿತ್ತು ಅಂತ ಹೇಳಿ. ಸೊ ನನ್ ರೂಮ್ ಮೇಕ್ ಓವರ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈಗ್ಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಬಟನ್ ಕೂಡ ಹಿಟ್ ಮಾಡಿ. ಬೆಲ್ ಬಟನ್ ಹಿಟ್ ಮಾಡಿದ್ರೆ ಮಾತ್ರ ನಿಮಗ್ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಈ ತರನೇ ಒಂದು ಒಳ್ಳೊಳ್ಳೆ ವಿಡಿಯೋಸ್ ನ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬರೀ ಮೇಕಪ್ ಮಾತ್ರ ಅಲ್ಲ, ಎಲ್ಲಾ ತರದ ವಿಡಿಯೋಸ್ ನ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಈಗ್ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ ಜೊತೆಗೂ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಮೀಟ್ ಮಾಡೋವರೆಗೂ ಬಾಯ್ ಬಾಯ್. ಚಾರ್ಮಿಂಗ್ ಚೈತನ್ಯ ಇಂದ ಬಾಯ್.